ಚಾನಲ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರ ಗುಪ್ತಾಂಗ ಯಾಕೆ ವಾಸನೆ ಬರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಗುಪ್ತಾಂಗ ಅಂದರೆ ಯೋನಿ. ಪ್ರತಿಯೊಂದು ಮಹಿಳೆಯರ ಯೋನಿ ವಾಸನೆ ಬಂದೇ ಬರುತ್ತೆ. ಬೇಸಿಗೆ ಕಾಲದಲ್ಲಿ ಹುಡುಗಿಯರು, ಮಧ್ಯ ವಯಸ್ಸಿನ ಮಹಿಳೆಯರು ಅಂದರೆ ಆಂಟಿಯರು ಇದರ ಬಗ್ಗೆ ತುಂಬ ಜಾಗ್ರತೆ ವಹಿಸಬೇಕು. ಹಾಗಾದರೆ ಈ ವಾಸನೆಗೆ ಕಾರಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿದೆ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಲೇಬೇಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಸ್ಟಾರ್ಟ್ ವಿಡಿಯೋ. ಫ್ರೆಂಡ್ಸ್, ನಮ್ಮ ಬಾಡಿಯಲ್ಲಿ ಅಂದರೆ ದೇಹದಲ್ಲಿ ಬೆವರಿನ ಗ್ರಂಥಿಗಳು ತುಂಬಾ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿ ಇರೋ ನೀರನ್ನು ಬೆವರಿನ ಮೂಲಕ ಹೊರಗೆ ಹಾಕಿದಾಗ ಅದು ವಾಸನೆಯಿಂದ ಕೂಡಿರುತ್ತೆ. ಅದೇ ರೀತಿ ಮಹಿಳೆಯರ ಅಂಗದಲ್ಲಿ ಅಪೋಕ್ರಿನ್ ಎಂಬ ಬೆವರಿನ ಗ್ರಂಥಿ ಇರುತ್ತೆ. ಇದು ಬೆವರನ್ನು ತುಂಬ ವಾಸನೆ ಆಗಿ ಹೊರಗೆ ಹಾಕುತ್ತೆ. ಹೀಗಾಗಿ ಎಲ್ಲ ಹುಡುಗಿಯರು ಮತ್ತು ಆಂಟಿಯರ ಯೋನಿಯ ಭಾಗದಲ್ಲಿ ವಿಚಿತ್ರ ಸ್ಮೆಲ್ಲು ಬಂದೇ ಬರುತ್ತೆ. ಇದು ಸರ್ವೇ ಸಾಮಾನ್ಯ. ಅದಕ್ಕೆ ಮಹಿಳೆಯರ ಅವರ ಅಂಗವನ್ನು ದಿನಕ್ಕೆ 3-4 ಬಾರಿ ತೊಳೆದುಕೊಳ್ಳಬೇಕು. ಇದು ತುಂಬ ಒಳ್ಳೆಯದು, ಇಲ್ಲಾಂದರೆ ಕಡಿತ ಕೆರೆತ ಶುರುವಾಗುತ್ತೆ. ಅದಕ್ಕೆ ಆ ಜಾಗವನ್ನು ಯಾವಾಗಲೂ ಕ್ಲೀನ್ ಆಗಿ ಇಟ್ಟುಕೊಳ್ಳಿ. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.